ಮೊಟ್ಟೆನಲ್ಲಿ ಮಾಡೋ ಆಮ್ಲೆಟು, ಎಗ್ ಬುರ್ಜಿ, ಬಾಯಿಲ್ಡ್ ಎಗ್ ಇದೆಲ್ಲ ತಿಂತಿನ್ ಬೇಜಾರಾಗಿದೆ ಅಂತಂದರೆ ಈ ರೀತಿ ಒಂದು ಸಲ ಮಾಡಿ ನೋಡಿ. ತುಂಬಾ ಈಸಿ, ಹಾಗೆಯೇ ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ನೋಡೋಣ ಇವತ್ತು ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ತಾರಾನ್ ಪಾಯಿಂಟ್. 6-7 ಹಸಿಮೆಣಸಿನ್ಕಾಯಿ, 8-9 ಬೆಳ್ಳುಳ್ಳಿ, 1 ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ, 1/2 ಟೀಸ್ಪೂನಷ್ಟು ಕಾಳುಮೆಣಸು, 6-7 ಲವಂಗ, 1 ಇಂಚು ಚಕ್ಕೆ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಟೀಸ್ಪೂನಷ್ಟು ಧನಿಯಾ ಪುಡಿ. ಇದಿಷ್ಟನ್ನು ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಳ್ಳಿ. ಬಾಣಲೆಗೆ 1-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. 1 ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಚಿ ಹಾಕ್ಕೊಳ್ಳಿ ಒಗ್ಗರಣೆಗೆ. ಅದು ಸ್ವಲ್ಪ ಬಾಡಿದ ನಂತರ ಇದೇನು ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲೆನ, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು, ಅದನ್ನು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ನಿಮಗೆ ಬೇಗ ಆಗಬೇಕು ಅನ್ನೋಂಗೆ ಆ ಥರ ಇದ್ದರೆ ಅದನ್ನು ಮುಚ್ಚಿಬಿಡ್ಬೇಕಾದ್ರೂ ಬೇಯಿಸ್ಕೊಬೋದು. ನಾನಿಲ್ಲಿ ಇದನ್ನ 1-2 ನಿಮಿಷದಷ್ಟು ಮುಚ್ಚಿಬಿಟ್ಟು ಬೇಯಿಸಿದ್ದೀನಿ. ಅದು ಹಸಿ ಸ್ಮೆಲ್ ಹೋಗಿದೆ ಅಂತ ಆದಾಗ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಮೊಟ್ಟೆ ಮುಳುಗಷ್ಟು ನೀರು ಬೇಕು. ಈಗ ಒಂದೊಂದೇ ಮೊಟ್ಟೆನ ಒಡೆದ್ಬಿಟ್ಟು ನಿಧಾನಕ್ಕೆ ಹಾಕಬೇಕು, ಅದನ್ನು ಅದು ಆ ಕಡೆ ಈ ಕಡೆ ಹರಡಿದ ಹಾಗೆ. ಇಲ್ಲಿ 6 ಮೊಟ್ಟೆ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಲೋ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಬೇಕು. ಜೋರಾಗಿಟ್ಟರೆ ಉರಿನ ಅದು ಪೀಸ್ ಪೀಸ್ ಆಗೋಗುತ್ತೆ. ಆಮೇಲೆ ಬೆಂದಾದಮೇಲೆ ಅದ್ರ ಏನಾದರೂ ಅಕ್ಕಪಕ್ಕದ ಮೊಟ್ಟೆಗೆ ಅಂಟ್ಕೊಂಡಿದ್ರೆ ಸ್ವಲ್ಪ ಬಿಡಿಸ್ಬಿಟ್ಟು ಅದನ್ನು ಮಗ್ಚಾಕಿ, ಇದು ಫುಲ್ ಬೆಂದ ನಂತರ ಬೇಕಿದ್ರೆ ನೀವು ಮಧ್ಯಕ್ಕೆ 1 ಅಥವಾ 2 ಕಟ್ ಮಾಡಿಬಿಟ್ಟು ಅದನ್ನು ಪೀಸ್ ಮಾಡು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹಾಗೆ 1 ಮೊಟ್ಟೆ ಸಮೇತ ಹಾಗೆ ಬೇಕಾದರೂ ನೀವು ಬಡಿಸ್ಬೋದು. ಈಗ ಒಡೆದಾಕಿರೋ ಮೊಟ್ಟೆ ಇಷ್ಟ ಆಗಲ್ಲ ಅನ್ನಾಗಿದ್ದರೆ ನೀವು ಬಾಯಿಲ್ ಮಾಡಿಬಿಟ್ಟು 1 ಮೊಟ್ಟೆನ 2 ಪೀಸ್ ಥರ ಮಾಡಿಬಿಟ್ಟು ಈ ರೀತಿ ಹಸಿರು ಮಸಾಲೆಗೆ ಬೇಕಾದ್ರೆ ಹಾಕ್ಕೋಬೋದು. ಅದನ್ನು ಸಹ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲಿ ಎಷ್ಟು ಥಿಕ್ನೆಸ್ ಬೇಕು ಅದರದ್ದು ಗ್ರೇವಿ ಅಂತ ನೋಡಿಕೊಂಡು ಅಷ್ಟು ಬಾಡಿಸ್ಕೊಂಡ್ರಾಯಿತು. ನಾನಿಲ್ಲಿ ಆಲ್ಮೋಸ್ಟು ಫುಲ್ಲು ಗ್ರೇವಿನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡೋರ ವೀಡಿಯೋಗಳು ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು.